ಪುಷ್ಕರ ವೀಕ್ಷಕರ ನ್ಯೂಸ್ ಪ್ರಕರಣಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಭಾರತೀಯ ಜನತಾ ಪಕ್ಷ ಫಲಿತಾಂಶ ಬಂದ ನಂತರ, ಏನು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಒಡೆದು ಇಬ್ಬಾಗ ಆಗುತ್ತ ಭಾರತೀಯ ಜನತಾ ಪಕ್ಷದಲ್ಲಿ ಈಗಾಗಲೇ ಕಿತ್ತಾಟಗಳು ಆರಂಭ ಆಗಿದೆ. ಈ ಬಾರಿ ಲೋಕಸಭಾ ಚುನಾವಣೆ ಏನು ಮುಕ್ತಾಯ ಆಯ್ತು? ಈಗ ಈ ಚುನಾವಣೆ ಮುಗಿದು ಕೆಲವೇ ಕೆಲವು ದಿನಗಳಾಗಿದೆ. ತುಂಬಾ ದಿನ ಆಗೋಯ್ತು ಚುನಾವಣೆ ನಡೆದು ಅಂತಲ್ಲ, ಇನ್ನು ರಿಸಲ್ಟ್ ಕೂಡ ಬಂದಿಲ್ಲ, ಫಲಿತಾಂಶ ಕೂಡ ಪ್ರಕಟ ಆಗಿಲ್ಲ. ಆಗಲೇ ಭಾರತೀಯ ಜನತಾ ಪಕ್ಷದೊಳಗಡೆ ಯುದ್ಧ ಆರಂಭ ಆಗಿದೆ. ಒಂದು ಕಡೆಯಲ್ಲಿ ಅವರ ನಾಯಕರುಗಳನ್ನೇ ಅದೇ ಪಕ್ಷದ ಕಾರ್ಯಕರ್ತರು ಗೋಬ್ಯಾಕ್ ಅಭಿಯಾನದ ಮುಖಾಂತರ ನೀವು ನಮ್ಮ ನಾಯಕರಲ್ಲ ಅಂತ ಹೇಳಲಿಕ್ಕೆ ಹೊರಟ್ರೆ, ಒಂದು ಬಣ ಅಂದ್ರೆ ಏನು, ಯಡಿಯೂರಪ್ಪ ಬಣವನ್ನ ಸಂತೋಷ್ ಜಿ ಬಣ ವಿರೋಧಿಸ್ತಾ, ಸಂತೋಷ್ ಜಿ ಬಣವನ್ನ ಯಡಿಯೂರಪ್ಪ ಬಣವನ್ನ ವಿರೋಧಿಸ್ತಾ ತಮ್ಮ ಕಾಲನ್ನೇ ತಾವೇ ಎಳೆದುಕೊಳ್ಳುವ ಮುಖಾಂತರ ಕರ್ನಾಟಕದಲ್ಲಿ ಈ ಬಾರಿ ಏ ನಾಯ ಪ್ರದರ್ಶನವನ್ನ ಕಾಣ್ತಾ ಇದೆ. 10 ರಿಂದ 12 ಸ್ಥಾನವನ್ನ ಭಾರತೀಯ ಜನತಾ ಪಕ್ಷ ಗೆಲ್ಲಲ್ಲ ಅಂತ ಏನು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಈ ಸಮೀಕ್ಷೆಗಳನ್ನ ನೋಡಿರ್ತಕ್ಕಂಥ ಹೈಕಮಾಂಡ್ ವಿಧಾನ ಪರಿಷತ್ಗೆ ಚುನಾವಣೆ ಆರಂಭಕ್ಕೂ ಮುನ್ನ ವಿಜಯೇಂದ್ರ ಮತ್ತು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ರಾಜೇಶ್ ಅವರ ಹೆಗಲಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ. ಈ ಬಾರಿ ನಾವು ಇಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು, ಅದು ನಿಮ್ಮ ಜವಾಬ್ದಾರಿ ಅಂತೇಳಿ ರಾಜೇಶ್ ಮತ್ತು ವಿಜಯೇಂದ್ರ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅವರಿಗೆ ಮತ್ತು ವಿಜಯೇಂದ್ರ ಅವರ ಹೆಗಲ ಮೇಲೆ ಹಾಕ್ತಾರೆ. ಅವರಿಬ್ರು ಕೂತು ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಚರ್ಚೆಯನ್ನ ಮಾಡಿ ಒಂದು 15 ಜನರ ಪಟ್ಟಿಯನ್ನ ತಯಾರ ಮಾಡ್ತಾರೆ. ಇವರಿಗೆ ನೀವು ಟಿಕೆಟ್ ಕೊಟ್ರೆ ನಾವು ಗೆಲ್ತಾರೆ, ಗೆಲ್ಲಿಸ್ಕೊಂಡ್ ಬರ್ತೇವೆ ಅಂತೇಳಿ ಒಂದು ಪಟ್ಟಿಯನ್ನ ಹೈಕಮಾಂಡ್ಗೆ ಕಳಿಸ್ತಾರೆ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇದೇ ರೀತಿ ಪಟ್ಟಿಯನ್ನ ಕೊಟ್ಟು ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಅನ್ನೋ ಯಾವಾಗ ವರದಿ ಸಿಕ್ಕಿತ್ತು ಹೈಕಮಾಂಡ್, ಆಗಲೇ ವಿಜಯೇಂದ್ರ ಮತ್ತೆ ರಾಜ್ಯ ಬಿಜೆಪಿ ಘಟಕದ ಮೇಲೆ ಕೋಪವನ್ನು ಹೊಂದಿದ್ದಂತ ಹೈಕಮಾಂಡ್ಗೆ ಈ ಪಟ್ಟಿಯನ್ನು ನೋಡಿದಾಗ ಅತಿ ಹೆಚ್ಚು ಕೋಪ ಉದ್ರೇಕಗೊಳ್ಳುತ್ತೆ. ಕಾರಣ ಏನಂತ ಅಂದ್ರೆ, ಇದರಲ್ಲಿ ಪಕ್ಷನಿಷ್ಠರಿಗಿಂತ ಹೆಚ್ಚಾಗಿ ಯಡಿಯೂರಪ್ಪ ನಿಷ್ಠರಿಗೆ, ತಮ್ಮ ಬಣದ ನಿಷ್ಠರಿಗೆ ಮಣೆಯನ್ನ ಹಾಕಲಾಗಿತ್ತು. ಸೊ ಇದು ಹೈಕಮಾಂಡ್ಗೆ ಕೋಪವನ್ನು ತರಿಸುತ್ತೆ. ಸೊ ಕೂಡ ಹೈಕಮಾಂಡ್ ಒಂದು ತೀರ್ಮಾನವನ್ನ ಮಾಡುತ್ತೆ. ಏನ್ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಇದ್ರು, ಅವರನ್ನ ಎತ್ತಂಗಡಿ ಮಾಡುತ್ತೆ, ಅವರನ್ನ ವರ್ಗ ಹಾಕತ್ತೆ, ಆ ಒಂದು ಹುದ್ದೆಯಿಂದ ವಿಮುಕ್ತಿಗೊಳಿಸುತ್ತೆ. ಜೊತೆಗೆ ಏನು ಸಿಟಿ ರವಿ ಆಗ್ಲಿ, ಆ ಪಟ್ಟಿಯಲ್ಲಿ ಸಿಟಿ ರವಿ ಹೆಸರಾಗ್ಲಿ ಅಥವಾ ಪ್ರತಾಪ್ ಸಿಂಹ ಅಂತವ್ರ ಹೆಸರಾಗ್ಲಿ, ಸದಾನಂದ ಗೌಡರ್ ಅಂತವ್ರ ಹೆಸರಾಗ್ಲಿ, ಯಾರೆಲ್ಲ ಅನಿಷ್ಟಾಗಿ ಪಕ್ಷಕ್ಕೋಸ್ಕರ ದುಡಿತಾ ಇದ್ರು, ಅವರ ಯಾರ ಹೆಸರು ಕೂಡ ಇರಲ್ಲ ಅಲ್ಲಿ. ಕೇವಲ ಇವರ ಬಣಕ್ಕೆ ಯಾರೆಲ್ಲ ಬಕೆಟ್ ಇಡ್ತಾ ಇದ್ರು, ಯಡಿಯೂರಪ್ಪ ಅಂಡ ಸಂಸ್ ಯಾರೆಲ್ಲ ಬಕೆಟ್ ಇಡ್ತಿದ್ರು ಅಂತವ್ರ ಹೆಸರು ಇರುತ್ತೆ. ಉದಾಹರಣೆಗೆ ರವಿಕುಮಾರ್ ಅವ್ರು ಇರ್ಬೋದು, ಮತ್ತೆ ಮಾರುತಿರಾವ್ ಅವ್ರು ಇರ್ಬೋದು, ಮಂಜುಳಾ ಅವರು, ರಾಜೇಂದ್ರ ಅವರು, ಇಂತ ಹಲವಾರು ಜನರ ಸೇವಾಗಿ ಒಂದು 15 ಜನರ ಹೆಸರಿರುತ್ತೆ. ಅವರೆಲ್ಲರೂ ಕೂಡ ಯಡಿಯೂರಪ್ಪಗೆ ನಿಷ್ಠರಾಗಿದ್ದವರು ಹೊರತು ಪಕ್ಷ ನಿಷ್ಠ ಅಲ್ಲ. ಆ ಕಾರಣಕ್ಕೆ ಇಲ್ಲಿ ಈ ಒಂದು ಪಟ್ಟಿಯನ್ನು ಬದಲಾಯಿಸಿರ್ತಕ್ಕಂಥ ಹೈಕಮಾಂಡ್ ಬಹುತೇಕ ಸಿಟಿ ರವಿ ಅವರನ್ನ ವಿಧಾನ ಪರಿಷತ್ಗೆ ಕಳಿಸೋದು, ಅಥವಾ ಒಂದ್ ವೇಳೆ ವಿಧಾನ ಪರಿಷತ್ಗೆ ಆಯ್ಕೆ ಆಗದೇನೆ ಹಠ ಇರು ಇವರನ್ನೇ ಒಂದ್ ವೇಳೆ ವಿಧಾನ ಪರಿಷತ್ಗೆ ಅಥವಾ ಬೇರೆ ಯಾರ ವಿಧಾನ ಪರಿಷತ್ಗೆ ಸೆಲೆಕ್ಟ್ ಆದ್ರೆ ಸಿಟಿ ರವಿ ಅವರನ್ನ ಈ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷನಾಗಿ ಮಾಡ್ಲಿಕ್ಕೆ ಅಂತ ಹೈಕಮಾಂಡ್ ತೀರ್ಮಾನಿಸಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಏನೀಗ ಇಲ್ಲಿ ಬದಲಾಯಿಸ್ತೀವಿ ಅನ್ನೋ ಒಂದು ಮುನ್ಸೂಚನೆಯಾಗಿ ರಾಜೇಶ್ ಅವರನ್ನ ಪದಚ್ಯುತಿಗೊಳಿಸಿದೆ. ಚುನಾವಣೆ ರಿಸಲ್ಟ್ ಬಂದ ನಂತರ ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ 10ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ದೆ ಆದ್ರೆ ವಿಜಯೇಂದ್ರ ಅವರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದು ಇವತ್ತಿನ ಮಾತಲ್ಲ, ಇದನ್ನ ಯತ್ನಾಳ್ ಅವರು ಚುನಾವಣೆ ಮೊದಲೇ ಹೇಳಿದ್ರು. ಈ ಚುನಾವಣೆಗಷ್ಟೇ ಅಪ್ಪ ಮಕ್ಕಳ ಆಟ ಇಲ್ಲಿ ನಡೆಯೋದು. ಚುನಾವಣೆಯ ನಂತರ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕ ಬದಲಾಗುತ್ತೆ. ಏನ್ ಇವತ್ತು ಇವರು ಅಧ್ಯಕ್ಷರಾಗಿ ನಾನು ಕೆಲಸವನ್ನು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದು, ನಾನು ಅಧ್ಯಕ್ಷ ಅಂತೆಲ್ಲ ಮಾಡ್ತಿದ್ದಾರೋ ಅದು ಕೇವಲ ಈ ಒಂದು ಚುನಾವಣೆಗೆ ಮಾತ್ರ. ಚುನಾವಣೆ ಮುಗಿದ ಕೂಡಲೇ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗುತ್ತೆ ಅಂತ ಹೇಳಿದ್ರು. ಸೊ ಹಾಗೇನೆ ಬಹುತೇಕ ಸಿಟಿ ರವಿ ಅವರು ಈ ರಾಜ್ಯದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ವಿಧಾನ ಪರಿಷತ್ಗೆ ಹೋಗ್ಲಿಲ್ಲ ಅಂದ್ರೆ 100ಕ್ಕೆ 100 ಸಿಟಿ ರವಿ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಚುನಾವಣೆ ಮುಗಿದು ಏನಾದ್ರೂ ಈ ಚುನಾವಣೆಯಲ್ಲಿ ಅಂತ ಒಳ್ಳೆ ಪ್ರಗತಿಯನ್ನ ಅಥವಾ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಲ್ಲ, ಕಾಂಗ್ರೆಸ್ 10ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ತು ಅಂತಂದ್ರೆ ವಿಜಯೇಂದ್ರ ಬದಲಾವಣೆ ಖಚಿತ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಒಂದು ವೇಳೆ ವಿಜಯೇಂದ್ರ ಅವ್ರನ್ನ ಬದಲಾಯಿಸಿದ್ರೆ ಯಡಿಯೂರಪ್ಪ ಅವರು ಮೌನವಾಗಿರ್ತಾರ, ಸುಮ್ಮನಾಗ್ತಾರ? ಖಂಡಿತ ಇಲ್ಲ ಅಲ್ವಾ?
ಕೂಡಲೇ ಯಡಿಯೂರಪ್ಪ ಅವರು ತಮ್ಮ ತೀರ್ಮಾನವನ್ನು ಕೈಗೊಳ್ತಾರೆ. ಯಾಕೆಂದ್ರೆ ಈ ಮೊದಲೇ ಒಮ್ಮೆ ಯಡಿಯೂರಪ್ಪ ಈ ರೀತಿ ಬಿಜೆಪಿಯನ್ನು ವಿರೋಧಿಸಿ ಹೊರಗಡೆ ಹೋಗಿ ಪಕ್ಷವನ್ನು ಕಟ್ಟಿದ್ದಂತೆ ಯಡಿಯೂರಪ್ಪನಿಗೆ, ಮತ್ತೊಮ್ಮೆ ಪಕ್ಷ ಕಟ್ಟದೋ ಅಥವಾ ಇನ್ನೊಂದೇನೋ ಮಾಡೋದು ದೊಡ್ಡ ವಿಚಾರ ಅಲ್ಲ. ಸೊ ಯಡಿಯೂರಪ್ಪ ಹೊರಗಡೆ ಹೋದ್ರು ಅಂದ್ರೆ ಭಾರತೀಯ ಜನತಾ 40-50 ಶಾಸಕರು ಯಡಿಯೂರಪ್ಪ ಜೊತೆ ಹೋದ್ರೆ ಮುಂದೆ ಬಿಜೆಪಿಯ ಕಥೆ ಏನು? ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಇಬ್ಬಾಗ ಆಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.